ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಆರೆಂಜ್ ಸಿಪ್ಪೆ ಅಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆನ ಬಿಸಾಕೋ ಬದಲು ಸ್ವೀಟ್ ರೀತಿ ಮಾಡ್ಕೊಂಡು ತಿನ್ಬೋದು, ಅದೇ ಯಾವ ತರ ಅಂತ ನಾನು ಇವಾಗ ಈ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಇವಾಗ ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 4 ಆರೆಂಜ್ ನ ತೊಳೆದಿಟ್ಕೊಂಡಿದ್ದೀನಿ. ಈ ತೊಳೆದಿಟ್ಕೊಂಡಿರುವಂತ ಆರೆಂಜ್ಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕಿ ಇದ್ರ ಸುತ್ತ ಚೆನ್ನಾಗಿ ಹಚ್ಕೊಳ್ಳಿ ಇದನ್ನ, ಉಪ್ಪನ್ನ. ಇವಾಗ ಮತ್ತೆ ಈ ಆರೆಂಜ್ ನ ವಾಶ್ ಮಾಡಿ ಇಟ್ಕೋಬೇಕು. ಇವಾಗ ನಾನು ಮತ್ತೆ ಇದನ್ನ ವಾಶ್ ಮಾಡ್ಕೊಂಡು ತಂದಿದ್ದೀನಿ. ನೆಕ್ಸ್ಟ್ ಈ ವಾಶ್ ಮಾಡಿರೋಂತ ಆರೆಂಜ್ ನ ಸಿಪ್ಪೆ ರಿಮೂವ್ ಮಾಡ್ಕೊಳ್ಳಿ. ಎಲ್ಲ ಹಣ್ಣಿಂದು ಸಿಪ್ಪೆ ತೆಗೆದಿಟ್ಕೋಬೇಕು. ನಾನು ಇವಾಗ ಇಲ್ಲಿ 4 ಹಣ್ಣಿಂದು ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೀನಿ. ಮೊದಲಿಗೆ ಈ ಸಿಪ್ಪೆಲಿ ಮೇಲೆ ವೈಟ್ ಅದು ಸಾಫ್ಟ್ ಆಗಿರುತ್ತಲ್ಲ, ಆ ಲೇಯರ್ನ ತೆಗ್ದುಬಿಡಿ. ನೋಡಿ, ಈ ರೀತಿ ಎಲ್ಲ ಇದ್ರಲ್ಲೂ ಬಿಡಿಸಿಟ್ಕೊಂಡು ಈ ಸೈಜಿಗೆ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಇದ್ರ ಮೇಲಿದ್ದು ಸಾಫ್ಟ್ ಲೇಯರ್ ವೈಟ್ ಅದೆಲ್ಲನೂ ತೆಕ್ಕೊಂಡಿದ್ದೀನಿ. ಈ ರೀತಿ ಎಲ್ಲನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ ಬನ್ನಿ, ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋಂತ ಆರೆಂಜ್ ಪೀಸ್ಗಳನ್ನ ಒಂದು ಬೌಲ್ ನಲ್ಲಿ ಹಾಕಿ ಅದಕ್ಕೆ 1 ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ. ಮತ್ತೆ ಅದು ಮುಳುಗಲು ಬೇಕಾಗಿರೋಷ್ಟು ನೀರು ಹಾಕಿ ಇದನ್ನ ಕುದಿಯಕ್ಕಿಡಿ. ನೋಡಿ, ಇವಾಗ ಇದು ಕುದಿಯ ಸ್ಟಾರ್ಟ್ ಆಗಿದೆ. ಇಷ್ಟು ಕುದ್ರೆ ಸಾಕು, ಇದ್ರ ಕುದಿತ ತಕ್ಷಣ ಆಫ್ ಮಾಡ್ಕೊಡ್ಲಿ. ನೆಕ್ಸ್ಟ್ ಇವಾಗ ಈ ಆರೆಂಜ್ ಸಿಪ್ಪೆಗಳನ್ನ ನೀರಿಂದ ತಗೊಳ್ಳಿ. ಈಗ ನೀಟಾಗಿ ಪ್ರೆಸ್ ಮಾಡಿ ನೀರೆಲ್ಲ ಮುಗಿಸಿ ತಗೊಳ್ಳಿ. ಬೋಲ್ ಹಾಕೊಳ್ಳಿ ಎಲ್ಲನೂ. ನೆಕ್ಸ್ಟ್ ಇವಾಗ ಇದಕ್ಕೆ ಇದು ಮುಳುಗಷ್ಟು ನೀರನ್ನ ಹಾಕಿ 1 ಸ್ಪೂನ್ ಉಪ್ಪನ್ನ ಹಾಕಿ ಇವಾಗ ಇದನ್ನ 5 ರಿಂದ 6 ಗಂಟೆ ಟೈಮ್ ನೆನೆಯೋದಕ್ಕೆ ಇಡಬೇಕು. ಇವಾಗ ನಾನಿದ್ದ 6 ಗಂಟೆಗಳು ನೆನೆಸಿದ್ದಾಗಿದೆ. ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ನಾನಿದ್ದೆ 150 ಗ್ರಾಮ್ ಅಷ್ಟು ಶುಗರ್ ಹಾಕೋತಾ ಇದ್ದೀನಿ. ಸಕ್ಕರೆ ಎಷ್ಟು ಹಾಕಿರ್ತೀವಿ ಅಷ್ಟು ನೀರು, ಅಂದ್ರೆ 150 ಗ್ರಾಮ್ ನೀರು ಹಾಕೊಳ್ಳಿ. 150 ಗ್ರಾಮ್ ಅಷ್ಟು ನೀರನ್ನ ಹಾಕಿ ಇವಾಗ ಹೈ ಫ್ಲೇಮ್ ಅಲ್ಲಿ ಇದನ್ನ ಬಾಯ್ಲ್ ಮಾಡ್ಕೊಳ್ಳಿ. ಅಂದ್ರೆ ಶುಗರ್ ಎಲ್ಲ ನೀಟಾಗಿ ನೆಂಟಾಗ್ಬೇಕು, ಅಲ್ಲಿ ತನಕ ಇದನ್ನ ಬಾಯ್ಲ್ ಮಾಡಿ. ನೋಡಿ, ಇವಾಗ ಇದು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು. ನಾನು ನೆನೆಸಿದಂತ ಕಿತ್ತಳೆ ಹಣ್ಣು ಸಿಪ್ಪೆನ ಫುಲ್ ನೀರಿಂದ ಹಿಂಡಿ ಇದ್ರೊಳಗಡೆ ಹಾಕಿ ಲೋ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಬರೀ ಸಕ್ಕರೆ ನೀರಲ್ಲೇ ಇದನ್ನ ಬೇಯಕ್ ಬಿಡಿ. ಇವಾಗ ನೋಡಿ, ಇವಾಗ 15 ನಿಮಿಷ ಆಗಿದೆ, 15 ನಿಮಿಷ ಕಿಶ್ ಆಗಿದೆ. ಇವಾಗ ನೆಕ್ಸ್ಟ್ ಕಾಯಿನ ಬಿಡ್ಬೇಡಿ, ಮತ್ತೆ ಈ ರೀತಿ ಮಾಡ್ಕೊಳ್ತಾನೆ ಇರಿ. ಎಲ್ಲನೂ ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ತಾ ಇರಿ. ಹೀಗೆ ನೋಡಿ, ಹೀಗೆ ರಿಟರ್ನ್ ಇದು ಸಕ್ಕರೆ ರೀತಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಇದಾಗಿದೆ, ಇವಾಗ ಇದನ್ನ ಫ್ಲೇಮ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ಇವಾಗ ತಣ್ಣಗಾಗಕ್ಕೆ ಬಿಡೋಣ. ಅದು ತಣ್ಣಗಾಗಷ್ಟರಲ್ಲಿ ಇದನ್ನ ಏಕ್ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫ್ಲೇಮ್ ಆಫ್ ಆನ್ ಮಾಡಿ ನೀರನ್ನ ಬಾಯ್ಲ್ ಆಗಕ್ಕೆ ಬಿಡಿ. ನೀರು ಸ್ವಲ್ಪ ಬಿಸಿ ಆಗ್ತಿದೆ, ಹಂಗೆ ಈ ರೀತಿ ಎಲ್ಲ ಇದನ್ನ ಮಾಡ್ಕೊಂಡ್ಬಿಡಿ. ಒಬ್ಬೊಬ್ಬೆ ಇವಾಗ ಆಫ್ ಮಾಡ್ಕೊಂಡು ತೊಳ್ಕೊಳ್ಳಿ. ನೋಡಿ, ಇವಾಗ ಇದು ಕ್ಲೀನ್ ಆಗಿದೆ. ನೋಡಿ, ಇವಾಗ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಶುಗರ್ ಕ್ಯಾಂಡಿ ಇವಾಗ ರೆಡಿ ಆಗಿದೆ. ಆರೆಂಜ್ ಮೀನ್ಸ್ ಶುಗರ್ ಕ್ಯಾಂಡಿ. ನಮಗೆಲ್ಲ ಗೊತ್ತು, ಆರೆಂಜ್ ಸಿಪ್ಪೆಲಿ ತುಂಬ ವಿಟಮಿನ್ ಇರುತ್ತೆ, ಎಂದು ತುಂಬ ಒಳ್ಳೆಯದು, ಟೇಸ್ಟ್ ಕೂಡ ಗ್ಲೋ ಆಗುತ್ತೆ ಅಂತ ಗೊತ್ತು. ಆದರೂ ನಾವು ಇದನ್ನು ತಿನ್ನಕ್ಕಾಗದೇ ಇರೋ ಕಾರಣ ಟೇಸ್ಟ್ ಇರಲ್ಲ ಅಂತ ಆಚೆ ಆಗ್ತೀವಿ. ಈಗ ಮಾಡ್ಕೊ ತಿನ್ನೋದ್ರಿಂದ ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತಿನ್ಬೋದು. ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ,
ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.